ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಪ್ರೇಮ ಬರಹ ತುಂಬಾ ದಿನಗಳಾದ್ಮೇಲೆ ಕನ್ನಡ ಸಿನಿಮಾ ಒಂದು ಕಂಪ್ಲೀಟ್ ರೊಮ್ಯಾಂಟಿಕ್ ಕನ್ನಡ ಸಿನಿಮಾ ನೋಡಿರೋದು ಬಹಳ ಖುಷಿ ಆಗ್ತದೆ. ಅರ್ಜುನ್ ಅಂಕಲ್ ಅವರ ಡೈರೆಕ್ಷನ್, ಸೊ ಐಶ್ವರ್ಯ ಅರ್ಜುನ್ ಅವರ ಡೆಬ್ಯೂ ಫಿಲ್ಮ್ ಇದು. ಆ್ಯಂಡ್ ಐ ಥಿಂಕ್ ಕಂಪ್ಲೀಟ್ಲಿ ಈ ಸಿನಿಮಾಲಿ ನಾಟ್ ಜಸ್ಟ್ ರೊಮ್ಯಾನ್ಸ್, ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಇಟ್ ಇಸ್ ಡ್ಯೂರಿಂಗ್ ಈ ಸಿನಿಮಾ ಸೆಟ್ ಡ್ಯೂರಿಂಗ್ ದ ಕಾರ್ಗಿಲ್ ವಾರ್. ಸೊ ನಮ್ಮ ಸೈನಿಕರ ಬಗ್ಗೆ ನಾವು ಕಲಿಯುವಂಥದ್ದು ಬಹಳಷ್ಟು ಈ ಸಿನಿಮಾ ಇದೆ. ಅಟ್ ದ ಸೇಮ್ ಟೈಮ್ ಇಟ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಲವ್ ಸ್ಟೋರಿ ಪ್ರತಿಯೊಬ್ಬರಿಗೂ. ಆ್ಯಂಡ್ ಐ ಥಿಂಕ್ ಇಟ್ಸ್ ಕಮ್ ಅಟ್ ಅ ವೆರಿ ರೈಟ್ ಟೈಮ್. ಫೆಬ್ರವರಿ ಬಂದಿದೆ, ಪ್ರೇಮಿಗಳ ಒಂದು ಮಂತಲ್ಲಿ ಬಂದಿದೆ. ಐ ಆಮ್ ಶೋರ್ ಎವ್ರಿಬಡಿ ಇಸ್ ಗೋನ್ ಲವ್ ದಿಸ್ ಫಿಲ್ಮ್. ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ವಿಶಿಂಗ್ ಐಶ್ವರ್ಯ ಅರ್ಜುನ್ ಚಂದನ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ ಪ್ರೇಮ ಬರಹ ಆಲ್ ದಿ ವೆರಿ ಬೆಸ್ಟ್. ಪ್ರೇಮ ಬರಹ ಈ ಚಿತ್ರವು ರೊಮ್ಯಾಂಟಿಕ್ ಚಿತ್ರದ ಜೊತೆಯಲ್ಲಿ ಬಹಳಷ್ಟು ಒಂದು ಮೆಸೇಜನ್ನು ಕೊಟ್ಟಿದೆ. ಭಾರತ ದೇಶ ಸೈನಿಕರ ಬಗ್ಗೆ ಯಾವ ಒಂದು ಕಾಳಜಿ ಹೇಳ್ಕೊಂಡು ಸೈನಿಕರೆಲ್ಲ ಹೋರಾಡ್ತಾರೆ ಅದ ಆ ಸೀನ್ಗಳಲ್ಲಿ ನೋಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಕೆಲವೊಂದಲ್ಲ ಆ ಸನ್ನಿವೇಶಗಳೇ ಆ ಥರ ಇದೆ. ನಮ್ಮ ನಾಯಕಿ ಐಶ್ವರ್ಯ ಹಾಗೂ ಚಂದನ್ನು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂದರೆ ಇದು ಮೊದಲನೇ ಚಿತ್ರನ ಐಶ್ವರ್ಯದು ಅನ್ನೋ ಹಾಗಾಗತ್ತೆ. ಆ ರೀತಿ ಒಳ್ಳೆ ಅಭಿನಯ ಕೊಟ್ಟಿದ್ದಾರೆ. ರೊಮ್ಯಾಂಟಿಕ್ ಸೀನ್ ಆಗಿರ್ಬೋದು, ಇತರ ಸೀನ್ಗಳಲ್ಲಾಗಿರ್ಬೋದು, ಇಬ್ಬರು ಹೊಂದಾಣಿಕೆಯಿಂದ ಬಹಳಷ್ಟು ನೋಡೋದಕ್ಕೆ ಒಂಥರ ತುಂಬ ಸೊಗಸಾಗಿ ಕಣ್ಣಿಗೆ ತುಂಬ ಹಬ್ಬ ಅಂತಲೇ ಹೇಳ್ಬೋದು. ಆ ರೀತಿ ಕಣ್ಣಿಗೆ ತಂಪು ಹಬ್ಬದ ವಾತಾವರಣ ಕಾಣಿಸುತ್ತೆ. ತಾವುಗಳು ದಯವಿಟ್ಟು ಬಂದು ಪ್ರೇಮ ಬರಹ ಅಂತ ಬರೀ ಪ್ರೇಮ ಬರಹ ಅಲ್ಲ, ಇದರಲ್ಲಿ ಸನ್ನಿವೇಶಗಳು ಬಹಳಷ್ಟು ಸೈನಿಕರಿಗೆ ಸಂಬಂಧಪಟ್ಟಿದ್ದು, ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ನಾವುಗಳೆಲ್ಲ ಬಂದು ನೋಡಿ ಅಂತೇಳಿ ಕೊಟ್ಟರೆ. ಪ್ರೇಮ ಬರಹ ಅಂತ ಇದು ಕನ್ನಡ ಚಿತ್ರರಂಗದ ಹಣೆ ಬರಹವನ್ನೇ ಬದಲಾಯಿಸುವಂಥ ಒಂದು ಸಿನಿಮಾ ಆಗಿದೆ. ಯೂಶಲಾಗಿ ಕ್ಯಾಮ್ರಾ ಅಂದರೆ ಅದಕ್ಕೆ ಕಣ್ಣಿರುತ್ತೆ, ಆ ಕಣ್ಣು ಮೂಲಕ ನಾವು ಸೆರೆ ಹಿಡಿತೀವಿ. ಈ ಚಿತ್ರದಲ್ಲಿ ನಿರ್ದೇಶಕನಿಂದ ಹಿಡಿದು ಹೀರೋ ಹೀರೋಯಿನ್ ಬರೀ ಕಣ್ಣಲ್ಲೇ ಮಾತಾಡ್ತಾರೆ. ಈ ಕಣ್ಣು ನಮಗೆ ಪೂರ್ತಿಯಾಗಿ ತೆರೆದುಕೊಂಡು ಇಡೀ ನಮ್ಮ ಭಾವನೆಗಳಿಗೆ ಹತ್ತಿರವಾಗತ್ತೆ. ತುಂಬ ಚೆನ್ನಾಗಿ ಮೂಡಿಬಂದಿದೆ. ಮುಖ್ಯವಾಗಿ ಈ ಚಿತ್ರದ ನಾಯಕಿ ಪಾತ್ರದಲ್ಲಿ ಮಾಡಿರುವ ಐಶ್ವರ್ಯ ಆಗಿರ್ಬೋದು, ಅಥವಾ ನಾಯಕನ ಪಾತ್ರದ ಚಂದನ್ ಆಗಿರ್ಬೋದು, ಅಥವಾ ನಿರ್ದೇಶಕನಾಗಿ ನಮ್ಮ ಅರ್ಜುನ್ ಸರ್ಜಾ ಆಗಿರ್ಬೋದು, ಹಾಗೂ ಕ್ಯಾಮ್ರಾ ಕಣ್ಣಿನ ಮೂಲಕ ನಮ್ಮ ವೇಣು ಅವರು ಮಾತಾಡಿರೋದು ಬಹಳ ನನಗೆ ಇಷ್ಟ ಆಯಿತು. ಪ್ರತಿಯೊಂದು ದೃಶ್ಯವನ್ನು ಕಟ್ಕೊಂಡಿದ್ದಾರೆ. ಹಾಗೆ ನಾನು ಮೊದಲೇ ಹೇಳಿದಾಗೆ ಈ ಕನ್ನಡ ಚಿತ್ರರಂಗದಲ್ಲಿ ಈಗ ಬರ್ತಾ ಇರುವ ಎಲ್ಲ ಸಿನಿಮಾಗಳು ನೋಡಿದಾಗ ಪ್ರೇಮ ಬರಹ ಒಂದು ತನ್ನ ಇತಿಹಾಸವನ್ನು ಬರೆಯುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಎಲ್ಲವೂ ಕನ್ನಡ ಚಿತ್ರರಂಗದ ಇಡೀ ಪ್ರೋತ್ಸಾಹ ಇದೆ. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಗುಡ್ ಲಕ್. ಸೊ ಸ್ಯಾಂಡಲ್ವುಡ್ನ ಎಲ್ಲ ಅಪ್ಡೇಟ್ಸ್ಗಳಿಗೆ ನಿಮಗೆ ವಿಶೇಷ ಅಂದರೆ ಸಿನಿಮಾ ಯಾವಾಗ ಶುರು ಆಗುತ್ತೆ, ಯಾವಾಗ ರಿಲೀಸ್ ಆಗ್ತದೆ, ಅವರ ಸ್ಟಿಲ್ಸ್ಗಳಾಗಲಿ ಎಲ್ಲ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ KFI. ಥ್ಯಾಂಕ್ ಯು ಸೊ ಮಚ್.